ॐ श्री गणेशाय नमः ॐ श्री गुरुभ्यो नमः नमः सूर्याय चंद्राय मंगलाय बुधाय च गुरु शुक्र शनिभ्यश्च राहवे केतवे नमः नमस्ते आस्ट्रो आचार्य गुरुजी वाहिनिगे तमगेल्लरिगू आदरद स्वागत ई वाहिनिन निरंतर वीक्षिसि प्रोत्साहिसि सब्स्क्राइब माडिरुवंत तमगेल्लरिगू अनंतनंत धन्यवादगळन्नु सल्लिसुत नित्यराशि भविष्य कार्यक्रमक्के मत्तोम्मे स्वागत ಇದೆ ನವೆಂಬರ್ 29 ಬುಧವಾರ ಈ ದಿನದ ನಿತ್ಯರಾಶಿ ಭವಿಷ್ಯದ ಅವಲೋಕನ ಬದಲಿಗೆ ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವರೆಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಮೊದಲಿಗೆ ಈ ದಿನದ ಪಂಚಾಂಗ ವಿಚಾರ ಹಾಗೂ ನವೆಂಬರ್ 29 ಬುಧವಾರದ ಪಂಚಾಂಗ ವಿಚಾರ ಶೋಭಕರ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಬಹುಳ ದ್ವಿತೀಯ ಅಥವಾ ಬಹುಳ ಬಿದಿಗೆಯ ತಿಥಿ ಇನ್ನು ಸೌರಮಾನದ ಅನುಸಾರ ವೃಶ್ಚಿಕ ಮಾಸ ಕಾರ್ತಿಕೇಯ ಮಾಸ ಜಾರ್ದೆ ತಿಂಗಳು ಇಲ್ಲವೇ ಜಾರ್ದೆ ತಿಂಗಳಿನ 13ನೇ ದಿನ ಆಗಿರುತ್ತೆ ಇನ್ನು ಈ ದಿನದ ನಿತ್ಯ ನಕ್ಷತ್ರವು ಮೃಗಶಿರ ನಕ್ಷತ್ರ ಈ ದಿನದ ಯೋಗ ಸಾಧ್ಯ ಯೋಗ ಈ ದಿನದ ಕರ್ಣ ಗರಜಯ ಕರ್ಣ ಈ ದಿನದ ಸೂರ್ಯ ಉದಯ ಕಾಲ ಬೆಳಿಗ್ಗೆ 6:25 ಸೂರ್ಯ ಅಸ್ತಮಾನ ಸಾಯಂಕಾಲ 5:51 ಈ ದಿನದ ರಾಹುಕಾಲದ ಅವಧಿ ಬುಧವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ 12:08 12:08 ರಾಹುಕಾಲದ ಅವಧಿಯಾಗಿರುತ್ತೆ ಇನ್ನು ಈ ದಿನ ಗ್ರಹ ಕುಂಡಲಿಗೆ ಅನುಸಾರವಾಗಿ ಏರ್ಪಡುವಂಥ ಶುಭ ಯೋಗಗಳು ಶಶಯೋಗ ರುಚಕ ಯೋಗ ಸುನಭ ಯೋಗ ರಾಜಯೋಗ ಜೊತೆಗೆ ಧನಯೋಗ ಮುಂತಾದ ಶುಭ ಯೋಗಗಳು ಈ ದಿನ ಏರ್ಪಡುತ್ತಿವೆ ಇವೆಲ್ಲವೂ ಈ ದಿನದ ಪಂಚಾಂಗ ವೈಶಿಷ್ಟ್ಯಗಳನ್ನಾಯಿತು ಇನ್ನು ಈ ದಿನ ಖಗೋಳದ ವೈಶಿಷ್ಟ್ಯ ಅಥವಾ ಜ್ಯೋತಿಷ್ಯದ ವೈಶಿಷ್ಟ್ಯ ಏನಂದರೆ ಈ ದಿನ ಶುಕ್ರ ಗ್ರಹದ ಒಂದು ಪರಿವರ್ತನೆ ಆಗಲಿದೆ ಒಂದು ಮಹಾ ಪರಿವರ್ತನೆ ಶುಕ್ರ ಗ್ರಹವು ಕನ್ಯಾದಿಂದ ತುಲಾರಾಶಿಗೆ ಪ್ರವೇಶ ಆಗುವಂಥದ್ದು ತನ್ನ ಸ್ವರಾಶಿ ಅಥವಾ ಸ್ವಕ್ಷೇತ್ರವಾದಂತಹ ತುಲಾರಾಶಿಯನ್ನು ಶುಕ್ರ ಗ್ರಹವು ಈ ದಿನ ಪ್ರವೇಶ ಮಾಡಲಿದೆ ಈ ದಿನ ಸುಮಾರು ಮಧ್ಯರಾತ್ರಿಯ ಕಾಲದ ಬಳಿಕ ಅಂದರೆ 29ನೇ ತಾರೀಕು ಅಥವಾ 30ರ ಒಂದು ಮಧ್ಯರಾತ್ರಿಯ ಕಾಲದಲ್ಲಿ ಆ ದಿನ ಒಂದು ಶುಕ್ರನ ಪರಿವರ್ತನೆ ಈ ದಿನ ಆಗುವಂಥ ಘಟನೆ ಜರುಗಲಿದೆ ಇದರಿಂದಾಗಿ ಬಹಳಷ್ಟು ರಾಶಿಗಳಿಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಇದೆ ಈಗಾಗಲೇ ಶುಕ್ರನ ಈ ತುಲಾ ಪ್ರವೇಶದ ಒಂದು ವಿಶೇಷವಾದ ವಿಡಿಯೋವನ್ನು ಪ್ರಸಾರ ಮಾಡಿದ್ದೇನೆ ಬಹಳಷ್ಟು ಮಂದಿಯನ್ನು ವೀಕ್ಷಿಸಿದ್ದೀರ ವೀಕ್ಷಿಸಿದವರಿಗೆ ಧನ್ಯವಾದಗಳು ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಂಡು ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಶುಕ್ರನ ವಿಶೇಷವಾದ ಅನುಗ್ರಹ ಆಗುವಂಥದ್ದನ್ನು ಗಮನಿಸಿಕೊಳ್ಳಿ ಅದರಿಂದ ಹಲವು ರಾಶಿಗಳಿಗೆ ಧನಾಗಮ ಆಗುವಂಥದ್ದು ಕೆಲವೊಬ್ಬರಿಗೆ ವಾಹನ ಯೋಗ ಕೆಲವರಿಗೆ ವಿವಾಹ ಯೋಗ ಕೆಲವೊಬ್ಬರಿಗೆ ಸಂತತಿ ಯೋಗ ಈ ರೀತಿ ಅನೇಕ ವಿವಿಧ ಯೋಗಗಳು ಶುಕ್ರನಿಂದಾಗಿ ಬರುವುದಾಗಿದೆ ಅದನ್ನು ನೀವು ಚೆನ್ನಾಗಿ ಗಮನಿಸಿಕೊಂಡು ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಲ್ಲರಿಗೂ ಶುಕ್ರನ ಈ ಪರಿವರ್ತನೆ ಕಾಲವು ಶುಭದಾಯಕವಾಗಲಿ ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ದಿನ ವಿಶೇಷವಾದ ಶುಭ ದಿನ ಆಗಿರುತ್ತೆ ಇಷ್ಟಾರ್ಥಗಳು ಸಿದ್ಧಿ ಲಾಭಗಳು ವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಶಿಕ್ಷಣದಲ್ಲಿ ಪ್ರಗತಿಯಾಗುವಂಥ ಲಕ್ಷಣಗಳು ಕೃಷಿಕರಿಗೆ ಕೃಷಿ ಚಟುವಟಿಕೆಯಲ್ಲಿ ಮುನ್ನಡೆ ಆಗುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆ ಬೇಡಿಕೆಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭ್ಯಾಸದಲ್ಲಿ ಮುನ್ನಡೆ ಉತ್ತಮವಾದ ಅಂಕಗಳು ಬರುವಂಥದ್ದು ಇನ್ನು ಕೆಲವರಿಗೆ ಫೆಲೋಶಿಪ್ಪು ಸ್ಕಾಲರ್ಶಿಪ್ಪು ಅಥವಾ ಇನ್ನಿತರ ಸಹಾಯಧನ ಮುಂತಾದವುಗಳ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು ಯುವಕರಿಗೆ ಸಾಧಕರಿಗೆ ಅವರ ಸಾಧನೆಗೆ ಮನ್ನಣೆ ಸಿಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಯೋಗ ಕೆಲವರಿಗೆ ವಿದೇಶದ ಸಂಸ್ಥೆಗಳಿಂದ ಅಥವಾ ವಿದೇಶಿ ಮೂಲದ ಒಂದು ಉದ್ಯೋಗದ ಅವಕಾಶಗಳು ಕೆಲವರಿಗೆ ಬರ್ಬೋದು ಇನ್ನು ಕೆಲವರಿಗೆ ವಿದೇಶದಿಂದ ಏನೋ ಧನಾಗಮ ಅಥವಾ ಅನೋ ಗಿಫ್ಟ್ ಉಡುಗೊರೆ ಇತ್ಯಾದಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಕೈಗಾರಿಕೆ ಕೃಷಿ ಚಟುವಟಿಕೆ ನಡೆಸೋರಿಗೆ ಅವರವರ ಕೃಷಿ ಚಟುವಟಿಕೆಯಲ್ಲಿ ಮುನ್ನಡೆ ಇರುತ್ತೆ ಹಾಗಾಗಿ ಅನೇಕ ಶುಭಫಲಗಳ ನಿರೀಕ್ಷೆ ಮೇಷರಾಶಿಯವರು ಇದನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಈ ದಿನ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು 2, 7, 8 ಸಂಖ್ಯೆಯನ್ನು ಈ ದಿನ ಬಳಸುವುದಾಗಿದೆ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಸಾಮಾನ್ಯ ದಿನ ಹೆಚ್ಚಿನ ಬದಲಾವಣೆಗಳಿಲ್ಲ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳಾಗುವಂಥದ್ದು ಆರ್ಥಿಕವಾಗಿ ನಿಮಗೆ ಯಾರಾದರೂ ಮೋಸಗಳು ವಂಚನೆಗಳು ಮಾಡೋದು ಆನ್ಲೈನ್ ಆಫ್ಲೈನ್ ಪೇಮೆಂಟ್ಗಳಲ್ಲಿ ಅಥವಾ ಏನಾದರೂ ವಿಶೇಷವಾದ ತುಂಬ ಮೌಲ್ಯವಾದ ವಸ್ತುಗಳನ್ನು ಕೊಡುವಾಗ ಕೊಳ್ಳುವಾಗ ಎಚ್ಚರಿಕೆ ಬೇಕಾಗುತ್ತೆ ಅಥವಾ ತುಂಬ ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡುವಾಗ ತುಂಬ ಎಚ್ಚರಿಕೆ ಬೇಕಾಗುತ್ತೆ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಜೊತೆಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ ಕಣ್ಣು ಕಿವಿ ಮೂಗು ಗಂಟಲು ಅಥವಾ ಇನ್ನಿತರ ಸಣ್ಣಪುಟ್ಟ ಅವಯವಗಳಿಗೆ ಸಂಬಂಧಪಟ್ಟ ನೋವುಗಳು ಇದನ್ನು ಕಾಣಿಸಬಹುದಾಗಿದೆ ಕೆಲವರಿಗಾಗಿ ಆರೋಗ್ಯ ಮತ್ತು ಹಣಕಾಸು ವಿಚಾರ ತುಂಬ ಎಚ್ಚರಿಕೆ ಬೇಕು ವೃಷಭ ರಾಶಿಯವರಿಗೆ ಇನ್ನುಳಿದಂತೆ ನಿಮ್ಮ ದೈನಂದಿನ ಚಟುವಟಿಕೆಗಳು ವೃತ್ತಿ ವ್ಯಾಪಾರ ಉದ್ಯೋಗ ಅದೆಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿ ಏನು ಅಡೆತಡೆಗಳಿಲ್ಲ ಅವೆಲ್ಲ ನಾರ್ಮಲ್ ಆಗಿ ಇರ್ತದೆ ಈ ದಿನ ಬಳಸುವಂಥ ಬಣ್ಣ ವೃಷಭ ರಾಶಿಯವರು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆಗಳು 4, 5, 6 4, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಆ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ ಪಂಚಗ್ರಹಗಳು ಬೆಂಬಲಕ್ಕಿವೆ ಹಣಕಾಸು ವಿಚಾರ ಉತ್ತಮ
ನಿಮ್ಮದೇ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಬಂಧುಗಳಿಂದ ಸಹಕಾರ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಹೊಸದಾರ ಆರಂಭಕ್ಕೆ ಸಹಕಾರಗಳು ಸಿಗುವಂಥದ್ದು ಹಣಕಾಸಿನ ಕೊರತೆಗಳನ್ನು ನೀಗಿ ಈಗ ನಿಮ್ಮ ಲಾಭಗಳು ಬರುವಂಥದ್ದು ಸಾಲಗಳಿಂದಲೇ ಸಾಲಗಳನ್ನು ತೀರಿಸುವಂಥ ಅವಕಾಶ ಇನ್ನು ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗ ರಂಗದಲ್ಲಿ ಏನಾದರೂ ನಿಮಗೆ ಸನ್ಮಾನಗಳು ಅಥವಾ ನಿಮ್ಮನಿಗೆ ಏನಾದರೂ ನಿಮಗೆ ಕೊಡುಗೆಗಳು ಬರುವಂಥದ್ದು ಅಥವಾ ನಿಮಗೆ ವಿಶೇಷವಾದ ಗೌರವಗಳು ಸರ್ಕಾರಿ ಮೂಲದಿಂದ ಸಾರ್ವಜನಿಕವಾದ ಸಂಸ್ಥೆಗಳಿಂದ ಗೌರವ ಸಿಗುವಂಥದ್ದು ಕಲಾವಿದರಿಗೆ ಇನ್ನಿತರ ಬೇರೆ ಬೇರೆ ರೀತಿಯ ಸಾಮಾಜಿಕ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಟಿವಿ ಸಿನಿಮಾ ಅಥವಾ ಪ್ರಿಂಟ್ ಮೀಡಿಯಾ ಇತ್ಯಾದಿ ಮೀಡಿಯಾದಲ್ಲಿರೋರಿಗೆ ಅನೇಕ ರೀತಿಯ ಪ್ರಯೋಜನಗಳು ಈ ದಿನ ಆಗುವಂಥದ್ದು ಮಿಥುನ ರಾಶಿಯವರಿಗಿದೆ. ಇನ್ನು ನಿಮ್ಮ ಹಲವಾರು ವರ್ಷದ ಸಾಧನೆಗಳಿಗೆ ಈ ದಿನ ಪ್ರತಿಫಲ ಬರುವಂಥ ಸಮಯ ಬರುವಂಥದ್ದು ಉದ್ಯೋಗ ಅವಕಾಶಗಳಿಗಿರ್ಬೋದು ವಿವಾಹ ಅವಕಾಶಗಳಿಗಿರ್ಬೋದು ಅಥವಾ ಮನೆ ಕೊಳ್ಳುವಂಥದ್ದು ಭೂಮಿ ಕೊಳ್ಳುವಂಥ ಅವಕಾಶ ಸಹ ಭಾಳಷ್ಟು ಜನರಿಗೆ ಮಿಥುನ ರಾಶಿಯವರಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ರಿಯಲ್ ಎಸ್ಟೇಟ್ ಸಂಬಂಧಿ ಕೆಲಸ ಭೂಮಿ ವ್ಯವಹಾರ ಇದೆಲ್ಲ ಕೆಲಸಗಾರಗಳಲ್ಲಿ ಮುನ್ನಡೆ ಇರುತ್ತೆ. ಈ ದಿನ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 4, 6, 9 1, 2, 4, 6, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಶುಭವಾಗಲಿ. ಆ ದಿನ ಆ ಬಳಿಕ ಇಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ವಿಚಾರದಲ್ಲಿ ಎಚ್ಚರಿಕೆ ಬೇಕಾಗುತ್ತೆ. ಹಣಕಾಸಿನ ಆಕಸ್ಮಿಕ ನಷ್ಟ ಆಗ್ಬೋದು, ನಂಬಿಸಿ ಮೋಸ ಮಾಡುವಂಥದ್ದು, ವಂಚನೆ ಮಾಡುವಂಥ ಜಾಲಗಳಿಗೆ ಒಳಗಾಗುವಂಥದ್ದು, ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಅಥವಾ ನಿಮ್ಮ ನಿಮ್ಮ ರಿಲೇಟಿವ್ಗಳ ಜೊತೆಗೆ ಮಾತಿನ ಚಕಮಕಿ ಎದುರಾಗುವಂಥದ್ದು ಅಥವಾ ನಿಮ್ಮದೇ ಯಾವುದಾದ್ರೂ ಸಣ್ಣ ಪುಟ್ಟ ಹುಳುಕನ್ನು ತೊಂದರೆಯನ್ನು ಅವರು ಇದು ಗಮನಿಸಿಕೊಂಡು ನಿಮ್ಮ ಜೊತೆಗೆ ಅದಕ್ಕೆ ಜಗಳ ಕಾಯುವಂಥದ್ದು ಅಥವಾ ನೀವು ಆಡಿದ ಯಾವುದೇ ಮಾತಿನ ಬಗ್ಗೆ ಸ್ವಲ್ಪ ಅವರು ಆಕ್ಷೇಪ ಎತ್ತಿ ಅದರ ಮೇಲೆ ಜಗಳ ಆಡೋದು, ಈ ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹಗಳು ವೈರತ್ವಗಳು ಹೆಚ್ಚಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೋ ನಿಯಂತ್ರಣ ಬೇಕು, ಧನ ನಿಯಂತ್ರಣವೂ ಬೇಕು, ತನು ನಿಯಂತ್ರಣವೂ ಬೇಕು. ಹಾಗೆ ಆರೋಗ್ಯ ವಿಚಾರ ಎಚ್ಚರಿಕೆ ಇರಲಿ, ಹಣಕಾಸು ಬಗ್ಗೆ ಎಚ್ಚರಿಕೆ ಇರಲಿ, ಮಾತಿನ ವಿಚಾರ ಸ್ವಲ್ಪ ತೂಕದ ಮಾತನ್ನು ನೀವು ಆಡಬೇಕಾಗತ್ತೆ. ನೀವೇನಾದರೂ ಸಿಟ್ಟಿನಿಂದ ಅಥವಾ ಕೆಲವೊಂದು ಅವಾಚ್ಯ ಶಬ್ದಗಳಿಂದ ಅಥವಾ ಇನ್ನಿತರ ನಿಂದನೆ ಮಾಡುವಂಥ ಪದಗಳನ್ನು ಬಳಸಿದರೆ ಅದು ನಿಮಗೆ ಮುಳು ಆಗ್ಬೋದು. ಹಾಗಾಗಿ ಮಾತಿನ ವಿಚಾರ ನಿಮ್ಮ ಮನೆಯಲ್ಲೂ ಹಾಗೆ ವೃತ್ತಿ ಅಥವಾ ಕೆಲಸದ ಜಾಗದಲ್ಲೂ ಸಹ ಮಾತಲ್ಲಿ ಸ್ವಲ್ಪ ನಯವೇನನ್ನು ಗಮನಿಸಿಕೊಳ್ಬೇಕಾಗತ್ತೆ. ಈ ದಿನ ಕಟಕ ರಾಶಿಯವರು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ ಆಗಿದೆ. ಶುಭ ವಾರ್ತೆಗಳು, ಶುಭ ಲಾಭಗಳಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಿತ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು, ಸಾಲಗಳಿಂದ ಸಾಲಗಳು ತೀರ್ಗಳು ಆಗುವಂಥದ್ದು, ಹಣಕಾಸಿನ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು ಅಥವಾ ತುಂಬ ನಿರೀಕ್ಷೆ ಮಾಡ್ತಿದ್ದ ಕೆಲಸ ಕಾರ್ಯಗಳಿಂದ ಅಥವಾ ಹಣಕಾಸಿನ ವಿಚಾರ ದಿನ ನಿಮಗೆ ಪೂರ್ಣ ಆಗುವಂಥ ಭಾವನೆಗಳಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು, ಈ ರೀತಿ ಅನೇಕ ಅದೃಷ್ಟದ ಪರಿಣಾಮಗಳು ಈ ದಿನ ಸಿಂಹರಾಶಿಯವರಿಗೆ ಒಲಿಯಲಿವೆ. ಲಾಭಸ್ಥಾನದಲ್ಲಿರುವ ಚಂದ್ರನಿಗೆ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಈ ದಿನ ಆಗಲಿವೆ. ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2 ಮತ್ತು 6, 2 ಆ್ಯಂಡ್ 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ದಿನ. ಅಲ್ಲಿ ಕರ್ಮಸ್ಥಾನದಲ್ಲಿ ವಿಶೇಷವಾದ ನಿಮಗೆ ಚಂದ್ರ ಅನುಗ್ರಹ, ಅಲ್ಲದೆ ರವಿ ಮತ್ತು ಮಂಗಳರ ವಿಶೇಷವಾದ ಅನುಗ್ರಹ, ಜೊತೆಗೆ ಅಲ್ಲಿ ನಿಮಗೆ ಶನಿ ಮಹಾತ್ಮರ ವಿಶೇಷವಾದ ಕೊಡುಗೆ, ಈ ರೀತಿ ಅನೇಕ ಶುಭಫಲಗಳು ನಿಮಗೆ ಆಗಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ಭೂಮಿ ಸಂಬಂಧಿತ ಕೆಲಸ, ಕೃಷಿ ಕಾರ್ಯಗಳಲ್ಲಿ ಮುನ್ನಡೆ, ಕೈಗಾರಿಕೆ ಇಂಡಸ್ಟ್ರಿ ಅಥವಾ ಮೆಟಲು ಅಥವಾ ಆಟೋಮೊಬೈಲ್ ವಾಹನ ಯಂತ್ರ ಉಪಕರಣಗಳಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಮುನ್ನಡೆ ಆಗುವಂಥದ್ದು, ಕನ್ಸ್ಟ್ರಕ್ಷನ್ನು, ಸಿವಿಲ್ ಇಂಜಿನಿಯರಿಂಗ್ ಮುಂತಾದ ಕ್ಷೇತ್ರದಲ್ಲಿ ಸಹ ಮುನ್ನಡೆ. ಈ ರೀತಿ ಅನೇಕ ನೀವು ಮಾಡುವಂಥ ಕೆಲಸನೋ ವೃತ್ತಿನೋ ಕೈಗಳಲ್ಲಿ ಮುನ್ನಡೆ ಇದೆ. ಕೃಷಿಕರಿಗೆ ವಿಶೇಷವಾದ ಉತ್ಪನ್ನಗಳಿಗೆ ಬೇಡಿಕೆ ಬರ್ಬೋದು ಅಥವಾ ಔಷಧಿ ಕ್ಷೇತ್ರ ಮೆಡಿಸಿನ್ ಕ್ಷೇತ್ರದಲ್ಲಿರುವ ಸಹ ವಿಶೇಷವಾದ ಅವಕಾಶಗಳು ಬರ್ಬೋದು. ಈ ರೀತಿ ಹಲವಾರು ಕ್ಷೇತ್ರದಲ್ಲಿರುವಂಥ ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಹೊಸ ಅವಕಾಶಗಳು ಬರುವಂಥ ದಿನ ಆಗಿರುತ್ತೆ. ಇನ್ನು ನಿಮ್ಮ ಒಂದು ತುಂಬಾ ಕಾಲದ ಒಂದು ಯಾವುದಾದ್ರೂ ಬೇಡಿಕೆಗಳು, ಕೋರಿಕೆಗಳು, ಗುರಿಗಳಿದ್ರೆ ಅದು ಈ ದಿನ ಸಾಧನೆ ಆಗಲಿವೆ. ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 1, 2, 5, 6, 8 1, 2, 5, 6, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಖರ್ಚುಗಳು ಜಾಸ್ತಿ, ಆದಾಯ ಕೊರತೆ ಆಗುವಂಥದ್ದು, ಆಕಸ್ಮಿಕ ಧನ ನಷ್ಟ ಆಗುವಂಥದ್ದು ಅಥವಾ ನಿಮ್ಮ ಯಾವುದೇ ತಪ್ಪಿನಿಂದ ಹಣಕಾಸಿನಲ್ಲಿ ನಿಮಗೆ ವಂಚನೆಗಳು ಒಳಗುವಂಥ ಸಾಧ್ಯತೆ ಇರುತ್ತೆ. ಖರ್ಚುಗಳು ವಿಪರೀತ ಆಗುವಂಥ ಸಾಧ್ಯತೆ, ಅನಿರೀಕ್ಷಿತ ಅಥವಾ ಅನಪೇಕ್ಷಿತ ಖರ್ಚುಗಳು, ಆಸ್ಪತ್ರೆ, ಯಂತ್ರ, ವಾಹನಗಳ ರಿಪೇರಿ ಇತ್ಯಾದಿ ಅನಪೇಕ್ಷಿತ ಖರ್ಚುಗಳು ಸಹ ಬರಬಹುದಾಗಿದೆ. ಮನಸ್ಸಿನಲ್ಲಿ ಚಿಂತೆ ಕಾಡುವಂಥದ್ದು, ಆತಂಕ ಬರುವಂಥದ್ದು, ಮನೆ ಮಂದಿಗೆ ಜೊತೆಗೆ ಜಗಳ ಆಗುವಂಥದ್ದು, ಗಂಡ ಹೆಂಡತಿನೋ, ತಂದೆ ಮಕ್ಕಳ ಮಗನೋ ಅಥವಾ ಅತ್ತೆ ಮಾವ ಇತ್ಯಾದಿ ಮನೆಯ ಸದಸ್ಯರಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಕಲಹದ ವಾತಾವರಣ ಅಥವಾ ನಿಮ್ಮ ಹೇಳಿದ್ರು ಮಿತ್ರರು ಇದ್ದರೆ ಅವರಿಗೆ ಶತ್ರುವಾಗಿ ನಿಮಗೆ ಪರಿವರ್ತನೆ ಆಗುವಂಥ ಈ ರೀತಿ ಅನೇಕ ರೀತಿಯ ಅಪ್ರಿಯವಾದ ಘಟನೆಗಳು, ಅಪ್ರಿಯವಾದ ಸಿಚುವೇಶನ್ಗಳು ಇದನ್ನು ಆಗಬಹುದಾಗಿದೆ. ಅದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ತುಲಾರಾಶಿಯವರು, ತುಲಾರಾಶಿಯವರು ಬಳಸ್ತಕ್ಕಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 4 ಮತ್ತು 6, 4 ಆ್ಯಂಡ್ 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ.
ಆಮೇಲೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಆಗಿದೆ. ಹಣಕಾಸು ವಿಚಾರ ಪರವಾಗಿಲ್ಲ, ವೃತ್ತಿ ವ್ಯಾಪಾರ ವಿಚಾರ ಪರವಾಗಿಲ್ಲ. ಆರೋಗ್ಯ ಮತ್ತು ನಿಮ್ಮ ನಡವಳಿಕೆ ಬಗ್ಗೆ ಎಚ್ಚರಿಕೆಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥದ್ದು, ಅದು ಪಿತ್ತದ ಹೆಚ್ಚಳ ಆಗುವಂಥದ್ದು, ಕೆಲವರಿಗೆ ತಲೆನೋವು, ನಿದ್ರಾಹೀನತೆ ಬರುವಂಥದ್ದು, ಕೆಲವರಿಗೆ ಹೊಟ್ಟೆ ನೋವು, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಲ್ಸರ್ ಇತ್ಯಾದಿಗಳು ಬರುವಂಥದ್ದು. ಹಾಗಾಗಿ ಆಹಾರದ ಬಗ್ಗೆ ನಿಮ್ಮ ದೈನಂದಿನ ದಿನಚರಿ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸ್ಕೋಬೇಕು. ಜೊತೆಗೆ ಈ ದಿನ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಕಿರಿಯರಲ್ಲಿ ಕಲ ಬರುತ್ತೆ. ನಿಮಗಿಂತ ಕಿರಿಯರಲ್ಲಿ ಅಂದರೆ ನಿಮ್ಮ ಮಕ್ಕಳಲ್ಲಿ, ಮಕ್ಕಳಲ್ಲಿ ವೈರೋಧ್ಯಗಳು ಬರುವಂಥದ್ದು, ಅಥವಾ ನಿಮಗಿಂತ ಕಿರಿಯರ ಸಹೋದ್ಯೋಗಗಳ ಜೊತೆಗೆ ಕಲಾಗಳು ಬರುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯ ಮತ್ತು ನಿಮ್ಮ ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆಬೇಕು. ವೃಶ್ಚಿಕ ರಾಶಿಯವರಿಗೆ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ. ಸಂಖ್ಯೆಗಳು 5, 6, 7 ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಆ ಬಳಿಕ ಧನುಸು ರಾಶಿ. ಧನುಸು ರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ, ಯಂತ್ರ ಉಪಕರಣ, ವಸ್ತ್ರಾಭರಣ ಕೊಡುವಂಥ ಅವಕಾಶ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ದೂರದ ಒಂದು ಪ್ರದೇಶಗಳಿಗೆ ಪ್ರವಾಸ ಹೋಗುವಂಥ ಅವಕಾಶ ಅಥವಾ ಯಾತ್ರಾ ಸ್ಥಳಗಳಿಗೆ ಸಂದರ್ಶನ ಮಾಡುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಶುಭಫಲಗಳು ಇದನ್ನು ಧನುರಾಶಿಯವರ ಜೀವನದಲ್ಲಿ ಆಗಲಿವೆ. ಧನುರಾಶಿಯವರು ಇದನ್ನು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 7, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ ಆಗಿದೆ. ಚತುರ ಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ. ಸಾಡೆ ಸಾತಿ ಇದ್ದರೂ ಸಹ ನಿಮಗೆ ವಿಶೇಷವಾದ ಸೂರ್ಯ ಅನುಗ್ರಹ, ಅಲ್ಲಿ ಮಂಗಳ ಅನುಗ್ರಹ, ಶುಕ್ರ ಅನುಗ್ರಹ, ಜೊತೆಗೆ ಇನ್ನಿತರ ಕೆಲವು ಗ್ರಹಗಳ ಬೆಂಬಲ, ಚಂದ್ರ ಅನುಗ್ರಹ ಎಲ್ಲ ಇರೋದ್ರಿಂದ ನೀವು ಇದನ್ನು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ. ಹಣಕಾಸು ಬಂದು ಕೈಗೆ ಸೇರಲಿವೆ. ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಇದೆ. ನಿರೀಕ್ಷಿತವಾದ ಅಥವಾ ಅನಿರೀಕ್ಷಿತ ಲಾಭಗಳಾಗುವಂಥದ್ದು. ಇನ್ನು ನಿಮ್ಮ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಇರ್ಬೋದು, ಮನೆ ಕೇಳುವಂಥ ಕೆಲಸ, ಭೂಮಿ ವ್ಯವಹಾರ ಇರ್ಬೋದು, ಅಥವಾ ಭೂಮಿ ಸಂಬಂಧಿತ ಏನಾದರೂ ವಿಚಾರಗಳು ಇದನ್ನು ಮುನ್ನಡೆಗೆ ಬಂದು ಅವೆಲ್ಲವೂ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥದ್ದು. ಮನೆ ಕೊಡುಕೊಳ್ಳುವಿಕೆ ವಿಚಾರದಲ್ಲಿ ಮುನ್ನಡೆ ಆಗುವಂಥದ್ದು. ದೂರದ ಬಂಧುಗಳಿಂದ ನಿಮಗೇನಾದರೂ ಉತ್ತಮವಾದ ಸಲಹೆ ಸೂಚನೆಗಳು ಬರುವಂಥದ್ದು. ಮಿತ್ರರಿಂದ ಸಹಕಾರ ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಪ್ರಯೋಜನಗಳು ಆಗಲಿವೆ. ಇನ್ನು ಸ್ಟೀಲು, ಕಬ್ಬಿಣ, ಮೆಟಲು, ಆಟೋಮೊಬೈಲ್ ವರ್ಕ್ಶಾಪು ಅಥವಾ ಇನ್ನಿತರ ಇಂಡಸ್ಟ್ರಿಗಳು ಅಥವಾ ಲೋಹ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಇರುವಂಥವರಿಗೆ ಭಾಳಷ್ಟು ಅವಕಾಶಗಳು ಬರಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗಿ ಅಲ್ಲಿ ನಿಮಗೆ ಬರಬೇಕಾದ ಡಾಕ್ಯುಮೆಂಟ್ಗಳು, ದಾಖಲೆ ಪತ್ರಗಳು ಬಂದು ಕೈ ಸೇರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ಮಕರ ರಾಶಿಯವರ ಜೀವನದಲ್ಲಿ ಇದನ್ನು ಸಿದ್ಧಿಯಾಗಲಿವೆ. ಮಕರ ರಾಶಿಯವರು ಬಳಸತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಕುಂಭರಾಶಿ. ಕುಂಭರಾಶಿಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಬೇಕು. ಕಿರಿಯರಲ್ಲಿ ಕಲ ಬರುವಂಥದ್ದು, ಕಿರಿಯರಲ್ಲಿ ವಿರೋಧ ಬರಲು ಬರುವಂಥದ್ದು, ಅಥವಾ ನಿಮ್ಮ ಒಂದು ಮಾತಿನಿಂದಾಗಿ ನಿಮಗೆ ಏನಾದರೂ ದಂಡನೆಗಳು ಕೆಲವರು ಬೀಳುವಂಥದ್ದು, ಅಥವಾ ಯಾವುದಾದ್ರು ಸರ್ಕಾರಿ ರಂಗದ ಕೆಲಸಗಳಲ್ಲಿ ಅಥವಾ ಈ ಕಾನೂನು ಭಂಗುವಂಥ ಕೆಲಸಗಳು ನೀವು ಕೈ ಹಾಕಿ ನಿಮಗೆ ಅದರಿಂದ ನೋಟಿಸ್ಗಳು, ಪೆನಾಲ್ಟಿಗಳು, ದಂಡನೆಗಳು ಬರುವಂಥ ಸಾಧ್ಯತೆ. ಹಾಗಾಗಿ ನೀವು ಯಾವುದೇ ರೀತಿಯ ಕಾನೂನು ಭಂಗಿಸುವಂಥದ್ದು, ಕಾನೂನು ವಿರೋಧಿಸಿದ ಕೆಲಸಗಳಲ್ಲಿ ಕೈ ಹಾಕಬಾರ್ದು. ಅಥವಾ ನಿಮ್ಮ ದಳದ ವಿಚಾರಗಳಿಗೆ ಇದನ್ನು ನೀವು ಯಾವುದಕ್ಕೂ ಪ್ರವೇಶ ಮಾಡಬೋದಾಗ ಅದರಿಂದ ನಿಮಗೆ ಇರಿಸು ಮುರುಸು ಅಥವಾ ನಿಮಗೆ ಹಿನ್ನಡೆ ಆಗುವಂಥದ್ದು. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರದನ್ನು ಗಮನಿಸಿಕೊಳ್ಳಿ. ಮಾತಿನಲ್ಲಿ ಹಿಡಿತಾ ಇರಲಿ. ಸ್ವಲ್ಪ ತುಂಬ ಆತಂಕ ಪಡೋದು, ತುಂಬ ಸಿಟ್ಟು ಮಾಡೋದು ಅಥವಾ ಇನ್ನಿತರನ್ನು ತುಂಬ ನಿಂದನೆ ಮಾಡೋದು ಇತ್ಯಾದಿ ಕೆಲಸಗಳಿಗೆ ನೀವು ಎಂಟ್ರಿ ಆಗಬಾರ್ದು. ಈ ದಿನ ನೀವು ಬಳಸುವಂಥ ಬಣ್ಣ ಕುಂಭರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಆ ಬಳಿಕ ಮೀನರಾಶಿ. ಮೀನರಾಶಿಗೆ ಇದನ್ನು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹಲವಾರು ವಿಚಾರಗಳು ಎಚ್ಚರಿಕೆ ಬೇಕಾಗುತ್ತೆ ನಿಮಗೆ. ಹಣಕಾಸಿನ ವಿಚಾರದ ಹೊರತು ಇನ್ನಿತರ ವಿಚಾರ ಅಂದರೆ ಆರೋಗ್ಯ ವಿಚಾರ, ಮನಸ್ಥಿತಿಯ ವಿಚಾರ, ಮಾತಿನ ವಿಚಾರ ತುಂಬ ಕಾಳಜಿ ಬೇಕಾಗುತ್ತೆ. ಸಹೋದ್ಯೋಗಗಳಲ್ಲಿ ಕೊರತೆ ಬರುವಂಥದ್ದು, ಮಾತಿನಲ್ಲಿ ಚಕಮಕಿ ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹಿನ್ನಡೆ ಆಗುವಂಥದ್ದು, ಗೃಹಿಣಿಯರಿಗೆ ಮನೆಯಲ್ಲಿ ಕಲಹದ ವಾತಾವರಣ ಅಥವಾ ಅಕ್ಕಪಕ್ಕದ ಮನೆ ನೆರೆಹೊರೆಯಲ್ಲಿ ಕಲಹಗಳು ಬರುವುದು, ಮಿತ್ರರಲ್ಲಿ ಕಲಹಗಳು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಜಗಳ ಅಥವಾ ವೈರುಧ್ಯಗಳು ಬರುವಂಥ ದಿನ ಆಗಿರುತ್ತೆ. ಹಾಗಾಗಿ ಈ ದಿನ ನೀವು ಎಲ್ಲ ವಿಚಾರಕ್ಕೆ ಮುನ್ನೆಚ್ಚರಿಕೆ ಗಮನಿಸಿಕೊಳ್ಬೇಕು. ಯಾವುದೇ ರೀತಿಯ ಅಪರಿಚಿತ ವ್ಯಕ್ತಿಗಳಿಗೆ, ಅಪರಿಚಿತ ಸಂಸ್ಥೆಗಳಿಗೆ ಯಾವುದೇ ರೀತಿಯ ಒಪ್ಪಂದವನ್ನು, ಕಾಂಟ್ರಾಕ್ಟನ್ನು ಸಹಿ ಮಾಡಲಿಕ್ಕೆಲ್ಲ ಹೋಗಬೇಡಿ. ಅಥವಾ ನಿಮಗೆ ಯಾವುದಾದ್ರು ತುಂಬ ಆತಂಕ ಅಥವಾ ಸಮಸ್ಯೆ ಇದ್ದರೆ ಅದನ್ನು ಒಂದೆರಡು ದಿನ ಮಟ್ಟಿಗೆ ಮುಂದೂಡಿದರೆ ಒಳ್ಳೆಯದು. ಯಾಕಂದರೆ ಅಂತಹ ಒಂದು ಪ್ರಮುಖವಾದ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಇದನ್ನು ಅಷ್ಟು ಒಳ್ಳೆಯದಾಗಿಲ್ಲ ಮೀನರಾಶಿಯವರಿಗೆ. ಹಾಗಾಗಿ ಮೀನರಾಶಿಯವರು ತುಂಬ ಎಚ್ಚರಿಕೆಯಿಂದ ಇದನ್ನು ಇರಬೇಕಾಗುತ್ತೆ. ನೀವು ಬಳಸುವಂಥ ಏಕೈಕ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ. ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ 5 ಅಥವಾ ನಂಬರ್ 5 ಬಳಸ್ಕೊಳ್ಬೋದಾಗಿದೆ. ಕೆಲವು ಮೀನರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ನಿತ್ಯರಾಶಿ ಭವಿಷ್ಯ, ಈ ನವೆಂಬರ್ 29 ಬುಧವಾರದ ಭವಿಷ್ಯವನ್ನು ವಿಚಾರ ಮಾಡಿದಾಗಿದೆ. ಇಲ್ಲಿ ಬರತಕ್ಕಂತಹ ಉತ್ತಮ, ಮಧ್ಯಮ, ಅದಮಾದಿ ಫಲಗಳಿಂದ ವಿಚಲಿತರಾಗಿದೆ. ನಿಮ್ಮ ನಿಮ್ಮ ದೈನಂದಿನ ಭಕ್ತಿ ಶ್ರದ್ಧೆ ಮಾರ್ಗವನ್ನು ಮುಂದುವರಿಸುವುದು, ಮಾಡುವಂಥ ವೃತ್ತಿಯಲ್ಲಿ ಪರಮಾತ್ಮನ ಕಾಡುವಂಥದ್ದು, ಜೊತೆಗೆ ನಿಮಗೆ ಇಷ್ಟವಾದಂಥ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತನ ಅಥವಾ ಈ ನವಗ್ರಹದ ಸ್ವಪುರದಲ್ಲಿ ದೇವತಾ ಭಕ್ತಿಯನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ತಮ್ಮ ಭಕ್ತಿಗೆ ಪೂರ್ವಕವಾಗಿ ಅನುಷ್ಠಿತವಾದ ಯಶಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಅನಂತ ಧನ್ಯವಾದ ಸಲ್ಲಿಸಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.